ಇಂದು ಪತ್ರಕರ್ತರ ಮೇಲೆ ಮಾಡಿದ ಹಲ್ಲೆಯನ್ನು ಖಂಡಿಸಿ ಅಧಿಕಾರಿಗಳ ವಿರುದ್ಧ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಹುಕ್ಕೇರಿ ಪಟ್ಟಣದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ನಡೆಸಲಾಗಿದ್ದು, ಅಷ್ಟೇ ಅಲ್ಲದೆ ಇವತ್ತಿನ ದಿನಮಾನಗಳಲ್ಲಿ ಕೂಡ ಪತ್ರಕರ್ತರನ್ನೇ ತುಳಿಯುವ ಕೀಳಾಗಿ ಮತ್ತು ನೋಡುವ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದು, ಕೆಲ ದಿನಗಳ ಹಿಂದೆ ಹುಕ್ಕೇರಿ ಪಟ್ಟಣದಲ್ಲಿ ಕೂಡ ಪತ್ರಕರ್ತರ ಮೇಲೆ ಹಲ್ಲೆ ನಡೆದಿದ್ದು, ಒಬ್ಬ ಪತ್ರಕರ್ತರನ್ನು ಸಾಮಾನ್ಯವಾಗಿ ಸುದ್ದಿಗಳನ್ನು ಮಾಡುವುದು ತಪ್ಪ, ತಾವು ಒಬ್ಬ ಹಿರಿಯ ಪತ್ರಕರ್ತರೆಂದು ತಿಳಿದಿದ್ದೇವೆ, ಇನ್ನು ಮೇಲೆಯಾದರೂ ಪತ್ರಕರ್ತರ ಬಗ್ಗೆ ಕೀಳವಾಗಿ ಹೇಳಿಕೆಯನ್ನು ಕೊಡುವುದನ್ನು ಬಿಡಿ, ಮತ್ತು ರಾಜ್ಯದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆಗಳು ಹೆಚ್ಚಾಗುತ್ತಿವೆ. ಇದೇ ರೀತಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಹತ್ತಿರದಲ್ಲಿ ಕೂಡ ಅಂಕಾಸಪುರದಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆಯನ್ನು ಮಾಡಿ ಕೊಲೆ ಮಾಡಿದ್ದು ತೀವ್ರವಾಗಿ ಖಂಡನೆ ಮಾಡಲಾಗುವುದು ಎಂದು, ಅಷ್ಟೇ ಅಲ್ಲದೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇವತ್ತಿನ ದಿವಸ ಪತ್ರಕರ್ತರ ನೇತೃತ್ವದಲ್ಲಿ ರಾಜ್ಯದಲ್ಲಿರುವುದು ಪದೇ ಪದೇ ಪತ್ರಕರ್ತರ ಮೇಲೆ ಹಲ್ಲೆ ಕೊಲೆಗಳಾಗುತ್ತಿದ್ದು ನಮ್ಮ ದೇಶದ ಸಂವಿಧಾನದ ಒಂದು 4ನೇ ಅಂಗವಾದ ಪತ್ರಿಕಾ ಮಾಧ್ಯಮ ಅವರ ಮೇಲೆ ಪದೇ ಪದೇ ಹಲ್ಲೆ ಕೊಲೆಗಳಾಗುತ್ತಿದ್ದು ಇದನ್ನು ನಾವು ಖಂಡಿಸ್ತೀವಿ. ಅದೇ ರೀತಿಯಾಗಿ ಎಲ್ಲ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಸಂತ ಸೈನಿಕರ, ಯಾವುದೇ ರೀತಿಯ ಮಾಧ್ಯಮ ಮಿತ್ರರಿಗೆ ಸಂಪೂರ್ಣವಾದ ಎಲ್ಲ ರೀತಿಯ ಬೆಂಬಲವನ್ನು ವ್ಯಕ್ತಪಡಿಸ್ತದೆ. ಅದೇ ರೀತಿ ನಾವು ಯಾವುದೇ ರೀತಿ ಅನ್ಯಾಯಕ್ಕೊಳಗಾದಾಗ ಯಾವತ್ತೂ ಸದಾ ನಾವು ಸಂಘಟಿತವಾಗಿ ತಮಗೆ ಬೆಂಬಲವನ್ನು ಸೃಷ್ಟಿಸುವಂತ ಈ ಸಂದರ್ಭದಲ್ಲಿ ಈ ಒಂದೆರಡು ಮಾತನ್ನು ಹೇಳ್ತಾ ಇದ್ದೀನಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷರಾದ ರವಿ ಬಿ ಕಾಂಬಳೆ, ಉಪಾಧ್ಯಕ್ಷ ಶಿವಾಜಿ ಎನ್ ಬಾಲಿಶ್ಗೋಳ್, ಬ್ರಹ್ಮಾನಂದ ಪತ್ತಾರ್, ಸುನೀಲ್ ಲಾಳಗೆ ಸೇರಿದಂತೆ ಅನೇಕರು, ಮತ್ತು ಕರ್ನಾಟಕ ಸಮತ ಸೈನಿಕ ದಳದ ಅಧ್ಯಕ್ಷ ಅರ್ಜುನ ಗಂಡವಗೋಳ್, ರಾಜ್ಯ ರೈತ ಕಾರ್ಯಕರ್ತರು ದಲಿತ ಪರ ಸಂಘದ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಶಿವಾಜಿ ಎನ್ ಬಾಲಿಶ್ಗೋಳ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.